ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 23ನೇ ತಾರೀಕು ನಿಮಗೆ ಇಂಗ್ಲೀಷ್ ಪರೀಕ್ಷೆ ಕೂಡ ಇರ್ತದೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಟಿಪ್ಸ್ ಉಪಯೋಗಿಸ್ಬೇಕು, ಅತಿ ಹೆಚ್ಚು ಅಂಕ ಹೇಗೆ ಗಳಿಸೋದು, 80 ಅಂಕ ಹೇಗೆ ಗಳಿಸ್ಕೊಳ್ಳೋದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟಾದರೆ ಲೈಕ್ ನ ಮಾಡಿ. ಇಲ್ಲಿ ಫಸ್ಟ್ ಸೆಕ್ಷನಲ್ಲಿ 12 ಎಮ್ ಸಿ ಕ್ಯೂ ಬರುತ್ತೆ. ಒಂದು ಕ್ವೆಶನ್ ನಂಬರ್ 1 ನಿಂದ 12, 12ಕ್ಕೆ 12 ಅಂಕ ಈಸಿಯಾಗಿ ಕೇಳ್ಬೋದು. ಲೆಸನ್ಸ್ಗಳು ನೀವು ಬುಕ್ಗಳನ್ನು ನೀಟಾಗಿ ಓದಿದರೆ ಆರಾಮಾಗಿ ನೀವು ಬರ್ಬೋದು. ಇದು ವೆರಿ ಶಾರ್ಟ್ ಆನ್ಸರ್ ಆಗೋ ರೂಪದಲ್ಲಿ ಇರುತ್ತೆ. ಕ್ವಶನ್ ನಂಬರ್ 13, 14, 15, 16 ಬಂದುಬಿಟ್ಟು ಪ್ಯಾಸಿವ್ ವಾಯ್ಸ್ ಎಕ್ಸ್ಪ್ರೆಷನ್ ಲಿಂಕ್ ಇರ್ತದೆ, ಮತ್ತು ಜಂಬಲ್ಡ್ ಸ್ಟೇಟ್ಮೆಂಟ್ಸ್ ಕೂಡ ಇರ್ತದೆ. ಅದನ್ನು ನೀವು ವಿದ್ಯಾರ್ಥಿಗಳು ಗ್ರಾಮರಿಟಿಕ್ ಪಠನ ವಿದ್ಯಾರ್ಥಿಗಳ ಬಗ್ಗೆ ಲೇಟಲ್ಲಿ ಸ್ಟಡಿ ಹೇಳ್ತೀನಿ ನಾನು. ಇಲ್ಲಿ ಮೊದಲಾಗಿ ಬಂದುಬಿಟ್ಟು ಇಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಯಾವ್ಯಾವ್ದು ಬರ್ತಾವಂತ ಲೆಸನ್ ವೈಸ್ ಕೊಟ್ಟಿದ್ದಾರೆ, ಇದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದು ಸಲ ಗ್ರಾಸ್ ಮಾಡ್ಕೊಳ್ಳಿ. ಇಲ್ಲಿ ಮೇನಾಗಿ ವಿದ್ಯಾರ್ಥಿಗಳಿಗೆ ಮೊದಲು 6 ಮಾರ್ಕ್ಸ್ ಫೋಕಸ್ ಮಾಡಿ, 6 ಅಂಕಕ್ಕೆ 6 ಬರೋಂಗೆ ಕೂಡ ಫೋಕಸ್ ಮಾಡಿ. ಇಲ್ಲಿ ಯಾವ್ಯಾವ ಚಾಪ್ಟರ್ನ ಮೆನ್ಷನ್ ಮಾಡಿದ್ದಾರೆ, ನಂತರ 4 ಮಾರ್ಕ್ಸ್ಗೆ ಫೋಕಸ್ ಮಾಡಿ. 1 ಮಾರ್ಕ್ಸ್ಗೆ ನಿಮ್ಗೆ ಸುಲಭವಾಗಿ ಆಗ್ತದೆ ನಿಮಗೆ. ಇಲ್ಲಿ ಎಕ್ಸ್ಪ್ರೆಷನ್ಸು, ರಿಪೋರ್ಟೆಡ್ ಸ್ಪೀಚು, ಪ್ಯಾಸಿವ್ ವೈಸು, ಅದನ್ನು ಯಾವ್ಯಾವ ಪರ್ಸನಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಗ್ರಾಮರಲ್ಲಿ ವೀಕ್ ಇದ್ರೆ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ, ಸ್ವಲ್ಪ ಬುಕ್ನ ಸ್ವಲ್ಪ 2-3 ಸಲ ಓದಬೇಕಾಗುತ್ತೆ. ಅಲ್ಲಿ ನಿಮಗೆ ಸೆಂಟೆನ್ಸ್ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ, ಆಗ ನೀವು ಆರಾಮಾಗಿ ಗ್ರಾಮರಿಟಿಕ್ ಪಾಠನ ನೀವು ಅನಲೈಸ್ ಮಾಡೋದು. ಇಲ್ಲಿ ಪೊಯಮು, ಪ್ಯಾಸಿವ್ ವೈಸು, ಆಕ್ಟಿವ್ ವೈಸು, ಯಾವ ಚಾಪ್ಟರ್ ಯಾವ ಥರ ಕೇಳ್ತಾರೆ ಅಂತ ಹೇಳಿ ಇಲ್ಲಿ ಫುಲ್ ಬ್ರೀಫ್ ಆಗಿದೆ. ಒಂದು ಸಲ ಬ್ಲೂ ಪ್ರಿಂಟನ್ನು ವಿದ್ಯಾರ್ಥಿಗಳು ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ ಈಗ ಪೇಪರ್ಗೆ ಬಂದರೆ ಲಾಸ್ಟಿಂದ ಬರ್ತೀನಿ, ನೋಡ್ಬೋದು. ಇಲ್ಲಿ ಒಂದು ಗ್ರಾಫ್ನ ಕೊಟ್ಟು ಗ್ರಾಫ್ ಬಗ್ಗೆ ಡಾಟಾ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಅಂಡರ್ಲೈನ್ ಯಾವುದು ರೆಫರ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಸುಲಭವಾಗಿ ಈಸಿಯಾಗಿ ಇಲ್ಲಿ ಆನ್ಸರ್ ಇರುತ್ತೆ, ನೀವು ಆರಾಮಾಗಿ ಇದನ್ನು ಆನ್ಸರ್ ಮಾಡ್ಬೋದು. ಇದಕ್ಕೆ 4 ಅಂಕ ಈಸಿಯಾಗಿ ವಿದ್ಯಾರ್ಥಿಗಳು ಪಡ್ಕೋಬೋದು. ನಂತರ ನೀವು 100 ವರ್ಡ್ಸ್ ಒಂದು ಪಾಯಿಂಟ್ಸ್ ಅಂತ ಎಕಲಾಜಿಕಲ್ ಬ್ಯಾಲೆನ್ಸಸ್ಸು, ಗ್ಲೋಬಲ್ ವಾರ್ಮಿಂಗು, ಫುಡ್ ಗ್ರೈನ್ಸು, ಅದೇ ನೀವು ಈಗ ಆಗ್ತಿದೆಯಲ್ಲ ಮಳೆ ಜಾಸ್ತಿ ಆಗ್ತದೆ, ಇದು ವೆಹಿಕಲ್ಸಿಂದ ಪೊಲ್ಯೂಷನಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು, ಓಝೋನ್ ಲೇಯರ್, ಅದ್ರ ಬಗ್ಗೆ ಎಲ್ಲ ನೀವು, ಮತ್ತು ರೈತರಿಗೆ ಏನೇನು ತೊಂದರೆ ಆಗ್ತಿದೆ, ಮತ್ತು COVID-19 ಬಗ್ಗೆ ಕೂಡ ಕೇಳಿದ್ದಾರೆ. COVID-19 ಅಂತಾಗ ನಿಮ್ಮ ಮುಂದೆ ಏನೆಲ್ಲ ಆಗ್ತದನ್ನು ನೀವು ಈಸಿಯಾಗಿ ನೀವು ಬರಿಬೋದಾಗುತ್ತೆ. ಈ ರೀತಿ ನಿಮಗೆ 100 ವರ್ಡ್ಸ್ಗೆ ಪ್ರಬಂಧದ ಟಿಪ್ಪು 5-5 ಅಂಕಗಳನ್ನು ಸುಲಭವಾಗಿ ಈ ರೀತಿಯಾಗಿ ಬರ್ಬೋದು. ನಂತರ ಲೆಟರ್ ರೇಟಿಂಗು, ಇದು ಎಲ್ಲರೂ ಕೂಡ ಗೊತ್ತು ಅನ್ಕೋತೀನಿ. ಅಡ್ವರ್ಟೈಸ್ಮೆಂಟ್ ಬಂದು ಚಬರಿಟನ್ ಡೆಕ್ಕನ್ ಎರಲ್ಟ್ ಅಂತ ಎಲ್ಲ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ, ಇದು ಕೂಡ 5-5 ಅಂಕಗಳನ್ನು ಸುಲಭವಾಗಿ ಕಡೆಗೆ ಕಳಿಸ್ಬೋದು. ಆಲ್ಮೋಸ್ಟ್ ವಿದ್ಯಾರ್ಥಿಗಳೆಲ್ಲ ಇದನ್ನು ಸ್ಟಡಿ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಮೊದಲು ಇಂಥವನ್ನ ಸ್ಟಡಿ ಮಾಡ್ಕೊಳ್ಳಿ, ಯಾಕಂದರೆ ಸುಲಭ ರೀತಿಯಲ್ಲಿ ಅಂಕ ಬರ್ತದೆ. ನಂತರ ಇಲ್ಲಿ ಒಂದು ಪ್ಯಾಸೇಜ್ ನೋಡ್ಕೊಂಡು ಅಲ್ಲಿ ಡ್ರಾಯಿಂಗ್ ಮಾಡಬೇಕಾಗುತ್ತೆ, ಅದ್ರಿಗೆ ಏನೇನು ಬಿಲಾಂಗ್ ಆಗುತ್ತೆ ಅಂತ. ಇದನ್ನು ಸುಲಭ ಈಜಿಲಿ ಕೂಡ ಇದನ್ನು ಅಟೆಂಡ್ ಮಾಡ್ಬೋದು. ಇಫ್ ಯು ವಿಡಿಯೋ ಬೇಕನ್ಬೇಕಾದ್ರೆ ನಾವು ಮಾಡಿ ತಿಳಿಸ್ಕೊಡ್ತೀವಿ. ನಂತರ ಇದು ಡೈಲಾಗ್ನ ಕಂಪ್ಲೀಟ್ ನೋಡೋಕ್ಕಾಗುತ್ತೆ. ರೆಸ್ಪಾಂಡಿಂಗ್ ಟು ಗ್ರೀಟಿಂಗ್, ಹಾಯ್ ರಮೇಶ್, ಗುಡ್ ಮಾರ್ನಿಂಗ್ ಅಂತ ನೀವು ಗ್ರೀಟಿಂಗ್ ಥರ ನೀವು ಗ್ರೀಟಿಂಗ್ ಮಾಡೋ ಥರ, ವೆಲ್ಕಮ್ ಮಾಡೋ ಥರ ಯಾವ ರೀತಿ ಬರಬೇಕಾಗುತ್ತೆ. ಮತ್ತು ಅವನು ರಿಕ್ವೆಸ್ಟ್ ಮಾಡ್ತಾನೆ, ಕ್ಯಾನ್ ಯು ಗಿವ್ ಮಿ ಯುವರ್ ಸೆಲ್ ಫೋನ್ ನಂಬರ್ ಆಫ್ ಮೂಮೆಂಟ್ ಅಂತ. ಶ್ಯೂರ್, ನೋ ಪ್ರಾಬ್ಲಮ್ ಅಂತ ನೀನು ಆಫರ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪ್ರೆಷನ್ ಯಾವ ರೀತಿ ಬರಬೇಕಾಗುತ್ತೆ, ಗ್ರೀಟಿಂಗ್ ಯಾವ ರೀತಿ, ನಾವು ನೀವು ಒಬ್ಬರ ಜೊತೆ ಮಾತಾಡೋ ಯಾವ ರೀತಿ ಗ್ರೀಟಿಂಗ್ ಮಾಡ್ತೀರ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಡೈಲಾಗ್ ಕಂಪ್ಲೀಟ್ ಮಾಡೋದು ಸುಲಭವಾಗಿ ಬರ್ಬೋದು. ಮತ್ತು ಕಾನ್ವರ್ಸೇಷನ್ ರಿಪೋರ್ಟ್ ಮಾಡೋದು ಇದು 5 ಅಂಕಗಳಿಗೆ ಸುಲಭವಾಗಿ ಪಡ್ಕೋಬೋದು. ಇದು ಡೆಡ್ ಈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3-3 ಅಂಕ ಇಲ್ಲಿ ಲೈನ್ ಹೊಡಿರ್ತಾರೆ, ಲೈನ್ ನೋಡ್ಕೊಂಡು ಆನ್ಸರ್ ಮಾಡೋದು. ಇದು ಸುಲಭ ರೀತಿಯಲ್ಲಿ ಡೆಡ್ ಈಸಿ. ಈ ಆನ್ಸರ್ಸು ಇಲ್ಲೇ ಇರುತ್ತೆ, ಕ್ವೆಶನ್ಸ್ ಕೊಟ್ಟಿರ್ತಾರೆ, ಆನ್ಸರ್ಸ್ ಇದೇ ಇರ್ತದೆ, ಇದು ನೋಡ್ಕೊಂಡು ಬರಬೇಕಾಗುತ್ತೆ. ವಾಟ್ ಕಲರ್ ಇಸ್ ದ ವುಡ್ ಅಂತ ಐತೆ ಇಲ್ಲಿ. 2 ರೋಟ್ಟೈ ಒರಿಜಿನ್ ಎಲ್ಲೋ ವುಡ್, ಎಲ್ಲೋ ವುಡ್ ಅಂದರೆ ಕಲರ್ ಎಲ್ಲೋ, ಆ ರೀತಿ ನೀವು ಈಸಿಯಾಗಿ ಅಟೆಂಡ್ ಕೂಡ ಮಾಡ್ಬೋದು. ನಂತರ ಅಲ್ಲಿ 3 ಅಂಕಗಳಿಗೆ ಆಯಿತು, ಇದು ಸೇಮ್. ಇದು 10 ಅಂಕಗಳಿಗೆ ಒಂದು ಪ್ಯಾಸೇಜ್ನ ಓದ್ಕೊಂಡು ಆನ್ಸರ್ ಮಾಡೋಕ್ಕೆ 10, ಇಲ್ಲಿ 10 ಅಲ್ಲ 3, 13, ಲೆಟರ್ ರೇಟಿಂಗ್ 5, ಮತ್ತು ಬಿಲಾಂಗಿಂಗ್ದು 5, ಮತ್ತು ಲೆಟರ್ ರೇಟಿಂಗ್ ಆಯಿತು, ಬಿಲಾಂಗ್ ಆಯಿತು, ಮತ್ತು ಪ್ರಬಂಧ 5, 10, 5, 10, 15 ಪ್ಲಸ್ ಇಲ್ಲ 10, 25 ಪ್ಲಸ್ 3, 28-30 ಮಾರ್ಕ್ಸ್ ಇಲ್ಲಿ ನೀವು ಸುಲಭವಾಗಿ ಗ್ರಾಮರಿಟಿ ಪಡ್ಬಿಡ್ಬೋದು. ನಂತರ ಲಾಂಗ್ ಆನ್ಸರ್ಸು, 6 ಅಂಕದ ಪ್ರಶ್ನೆಗಳು ಈ ಹಿಂದೆ ನೋಟಿಫೈ ಮಾಡಿದ್ದಾರೆ ಯಾವ ಸಿಗುತ್ತೆ, ಯಾವ ಚಾಪ್ಟರ್ ಬರುತ್ತೆ ಅಂತ. 6-6 ಅಂಕಗಳನ್ನು ಸುಲಭವಾಗಿ ಮ್ಯಾಕ್ಸಿಮಮ್ ಪಡ್ಕೋಬೋದು. 6 ಅಂಕದ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ ಆನ್ಸರ್ಸ್ ಬರಡಿ, ಪೇಜ್ನ ತುಂಬಿಸಿ ಆರಾಮಾಗಿ ನಿಮಗೆ ಅಂಕಗಳು ಕೂಡ ಪ್ರೊವೈಡ್ ಮಾಡ್ತಾರೆ ಆರಾಮಾಗಿ. ನಂತರ 4 ಅಂಕದ ಪ್ರಶ್ನೆಗಳಿಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೋಬೇಕಾಗುತ್ತೆ. 4 ಆನ್ಸರಿಗೆ ಸ್ವಲ್ಪ ಮೀಡಿಯಮ್ ಆಗಿ ನೀಟಾಗಿ ಹ್ಯಾಂಡ್ ರೈಟಿಂಗ್ನ ಬರೀರಿ. ನಿಮ್ಗೆ ಇನ್ ಕೇಸ್ ನಿಮಗೆ ನೀವು ಬುಕ್ಸ್ನೆಲ್ಲ ಓದಿರ್ತೀರ, ನೀವು ಕ್ವೆಶನ್ಸ್ ಕೂಡ ಕೆಲವು ವಿದ್ಯಾರ್ಥಿಗಳು ಬ್ಯಾಡ್ ಕೂಡ ಹೊಡೆದಿರ್ತೀರ, ಕ್ವೆಶನ್ಗೆ ಸಂಬಂಧಪಟ್ಟ ಆನ್ಸರ್ ಕೂಡ ಬರೀರಿ. ಇನ್ ಕೇಸ್ ನೀವು ಫರ್ಗಾಟ್ ಆದರೆ ನೀವು ಮರ್ತು ಹೋದರೆ ನೀವು ಸಂಬಂಧಪಟ್ಟ ಕ್ವೆಶನ್ಗೆ ಸಂಬಂಧಪಟ್ಟ ಆನ್ಸರನ್ನು ಕೂಡ ನೀವು ಇಂಗ್ಲೀಷಲ್ಲಿ ನೀಟಾಗಿ ಬರೀರಿ, ಆರಾಮಾಗಿ ನಿಮಗೆ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ. 4 ಅಂಕದ ಪ್ರಶ್ನೆಗಳಿಗೆ ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ. ಯಾವ್ದಾದ್ರು ಮೇನ್ ಪಾಯಿಂಟು, ನಿಮಗೆ ಯಾವ್ದು ಮೇನ್ ಪಾಯಿಂಟ್ ಗೊತ್ತಿದೆ ಅದನ್ನು ಸ್ವಲ್ಪ ಮಾರ್ಕ್ ಡೌನ್ ಮಾಡ್ಕೊಳ್ಳಿ, ಬರೀಬೋದು. ಆರಾಮಾಗಿ ಅಂಕಗಳನ್ನ ಪಡೆದುಕೊಳ್ಳಬೋದು.
ಜಂಬಲ್ ಸೆಗ್ಮೆಂಟು ಇದು ನಿಮಗೆ ಬಿಟ್ಟಿದ್ದು, ಮತ್ತು ಇಲ್ಲಿ ಲಿಂಕ್ ಅಷ್ಟು ಕೊಟ್ಟಿರ್ತಾರೆ ನಾಲ್ಕು, ಅದನ್ನು ನೀವು ಲಿಂಕ್ ಮಾಡೋದು. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ನಾಲ್ಕೈದು ಪೇಪರ್ನ ತಗೊಳ್ಳಿ, ಓಲ್ಡ್ ಪೇಪರ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಮೇಯ್ನಾಗಿ ಗ್ರಾಮರಲ್ಲಿ ವಿದ್ಯಾರ್ಥಿಗಳು ಏನು ಮಾಡೋದು ಅಂದರೆ ಪ್ರಾಕ್ಟೀಸ್ 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 ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಸ್ಟ್ ಆಪ್ಷನ್ ಅಂದರೆ ಓಲ್ಡ್ ಪೇಪರ್ಸ್, ಓಲ್ಡ್ ಪೇಪರ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಅವೇ ರಿಪೀಟ್ ರಿಪೀಟ್ ಆಗ್ತಿರುತ್ತೆ, ಮತ್ತು ಬುಕ್ಸ್ಗಳನ್ನ ಜಾಸ್ತಿ ಓದಿ, ಬುಕ್ಸ್ಗಳನ್ನ ನೀಟಾಗಿ ಓದಿ, ಆಗ ನೀವು ಆರಾಮಾಗಿ ಗ್ರಾಮರಲ್ಲಿ ನೀವು ಶೂರ್ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಲೆಟರ್ ರೈಟಿಂಗು ಮತ್ತು ಪ್ರಬಂಧ ಮತ್ತು ಪ್ಯಾಸೇಜ್ ನೋಡ್ಕೊಂಡು ಬರೆಯೋದು ಅವನ್ನೆಲ್ಲ ಸುಲಭವಾಗಿ ನೀವು ಬರ್ಕೋತೀರ, ಅದು ಈಸಿಯಾಗಿ ಮಾಡ್ತೀರ. ಬಟ್ ಲಿಂಕರ್ಸು ಆ್ಯಕ್ಟಿವೈಸು ಪ್ಯಾಸಿವ್ ವೈಸ್ ಸ್ವಲ್ಪ ನಿಮಗೆ ಯಾವುದು ಕಾಂಪ್ಲಿಕೇಟ್ ಆಗುತ್ತೆ, ಅದನ್ನು ದಯವಿಟ್ಟು 2-3 ಸಲ ವರ್ಕೌಟ್ ಮಾಡಿ ಸುಲಭವಾಗಿ ಆರಾಮಾಗಿ ಪಡ್ಕೋಬೋದು. ನಾವು ಕೂಡ ಈ ಹಿಂದೆ ಓದಿದ್ವಲ್ಲ, ಸ್ವಲ್ಪ ನಮಗೆ ಐಡಿಯಾ ಇದೆ ಯಾವ ರೀತಿ ಫಿಲ್ ಅಪ್ ಮಾಡೋದೇನು ಅಂತ. ನಂತರ ವರ್ಬಲ್ಸು ಅವನ್ನೆಲ್ಲ, ನಂತರ ಸ್ಟಾರ್ಟಿಂಗು ರೈಟ್ ಆಪ್ಷನ್ಸ್ ಫಿಲಿಂದ ಬ್ಲಾಂಕ್ಸ್ 12 ಇರ್ತದೆ, 12-12 ಕೂಡ ಆರಾಮಾಗಿ ತೆಗಿಬೋದು. ಇಲ್ಲಿ ನೀವು ಫಿಲಿಂದ ಬ್ಲಾಂಕ್ಸು 4 ಅಂಕದ ಪ್ರಶ್ನೆಗಳು, 6 ಅಂಕದ ಪ್ರಶ್ನೆಗಳು, ಲೆಟರ್ ರೈಟಿಂಗು, ಪ್ರಬಂಧ ಮತ್ತು ಪ್ಯಾಸೇಜ್ ಕೊಟ್ಕೊಂಡು ಓದೋದು, ಅಷ್ಟೆಲ್ಲ ನೀವು ಲಗಂಡು ಅರೌಂಡ್ 50-60 ಮಾರ್ಕ್ಸ್ ಸುಲಭವಾಗಿ ಅಲ್ಲೇ ಆಗುತ್ತೆ. ಇನ್ನು ಉಳಿದಿರೋದು ಕೆಲವೊಂದು ಪಾರ್ಟ್ ಅಂದರೆ ಏನಂದರೆ ಗ್ರಾಮ್ಯಾಟಿಕ್ ಪಾರ್ಟು, ಆ್ಯಕ್ಟಿವೈಸು, ಪಾರ್ಟಿವೈಸು, ಲಿಂಕರ್ಸು ಮತ್ತು ಫಿಲ್ ಮಾಡೋದು, ಸ್ಟೇಟ್ಮೆಂಟ್ ಅವೆಲ್ಲ ಸ್ವಲ್ಪ ಪ್ರಾರಂಭ ಆಗುತ್ತೆ. ಅವನ್ನೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂದರೆ ಒಂದು ಓಲ್ಡ್ ಪೇಪರ್ನ ತೊಗೊಂಡು ಒಂದು ಸಲ 4-5 ಸಲ ವರ್ಕೌಟ್ ಮಾಡಿ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಬೇಕಾದರೆ ಹೇಳಿ ವೀಡಿಯೋ ಮಾಡ್ತೀವಿ, ಅಥವಾ ನೀವು ಯೂಟ್ಯೂಬಲ್ಲಿ ಜಸ್ಟ್ ಸರ್ಚ್ ಮಾಡೋದಕ್ಕೆ ಫುಲ್ ಬ್ರೀಫಾಗಿ ಹೇಳ್ಕೊಡ್ತಾರೆ, ಆರಾಮಾಗಿ ನೀವು ನೋಡ್ಕೋಬೋದು. ಇಲ್ಲಿ ನಾನು ಲೆಕ್ಕ ನಿಮಗೆ ನೀಟಾಗಿ ಲೆಕ್ಕ ಮಾಡ್ಕೊಡ್ತೀನಿ, ಎಷ್ಟು ಅಂಕ ಆರಾಮಾಗಿ ನಿಮಗೆ ಬರುತ್ತೆ ಅಂತ. ಇದು ಇಲ್ಲಿ ಇದು ಪ್ಯಾರಾಗ್ರಾಫ್, ಈ ಪ್ಯಾರಾಗ್ರಾಫಲ್ಲಿ ಆನ್ಸರ್ಸ್ ಇರುತ್ತೆ. ಇಂಗ್ಲೀಷು ಇಷ್ಟು ಪರ್ಸೆಂಟೇಜು, ಕನ್ನಡ ಇಷ್ಟು ಪರ್ಸೆಂಟ್ ಅಂತ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ, ಆರಾಮಾಗಿ ಇದನ್ನು ಪಡ್ಕೋತೀರಾ. ಇದನ್ನು ಅರೌಂಡು ಇದು 4-4 ಅಂಕ ಅಂದ್ಕೊಂಡು ಹೇಳ್ತೀನಿ ನಾವು ಈಸಿಯಾಗಿ. ನಂತರ ಅವ್ರು ಇದು ಮತ್ತು ಅದು ಎರಡರೊಂದು, ಇದು 4 ಅಂಕ, ಅದು ಸರಿ, ಇದೆಷ್ಟು ಅಂಕ, ಇದು ಬೇರೆ ಅದು ಬೇರೆ, ಇದು 4 ಅಂಕ, ಅದು 5 ಅಂಕ, 5 ಅಂಕ ಇಲ್ಲ 5 ಅಂಕ ಅಂತ ತಗೊಳ್ತೀನಿ. ಇದು 5 ಅಂಕ ಲೆಟರ್ ರೈಟಿಂಗ್, 5-10 ಅಂಕ ಆಯಿತು. ಇಲ್ಲಿ ಪ್ಯಾಸೇಜ್ನ ಕೊಟ್ಟಿರೋದು ಅದ್ರ ಸಂಬಂಧಪಟ್ಟಂತ ಬರೆಯೋದು. ಇದು 8+ 1/2 ಅಂದರೆ 1/1 ಅಂದರೆ 4 ಅಂಕ, 5, 5, 10, 4, 14 ಆಗುತ್ತೆ. ನಂತರ ಇದು ಎಕ್ಸ್ಪ್ರೆಷನ್ ಇಟ್ಬಿಡು, ನಿಮಗೆ ಕಷ್ಟ ಅಂತ ಬಿಡ್ಕೋತೀನಿ, ಇದು ನೀವು ಪಡ್ಕೊಳ್ಳಿ, ಇದನ್ನು ನಾನು ತೆಗಿತಿದ್ದೀನಿ. ಇನ್ ಕೇಸ್ ನೀವು ಫ್ಯೂರ್ ರೈಟ್ ನೀವು ಮಾಡ್ಬೋದು, 14 ಅಂಕ ಆಯಿತು ಇಲ್ಲೇ. ನಂತರ ಇದನ್ನು ಪ್ಯಾಸೇಜ್ ನೋಡ್ಕೊಂಡು ಬರೆಯೋದು, 3, 11, 14, 3, 17, ಇದು ಈಸಿಯಾಗಿ ತಗೋತೀರಾ. ನಂತರ ಇದು ಕೂಡ ಸೇಮು, ಇದನ್ನು ಆನ್ಸರ್ನ ನೋಡಿ ಬಡಿಯೋದು, 17, 10, 27 ಅಂಕ ಆಯಿತು, ಇಲ್ಲ ನೋಡಿ 27 ಅಂಕ ಆಯಿತು. ನಂತರ ಲಾಂಗ್ ಆನ್ಸರ್ 6 ಅಂಕ, 6 ಅಂಕ ನೀವು ಆರಾಮಾಗಿ, 27, 33 ಆಯಿತು, 6 ಅಂಕಗಳನ್ನ ಆರಾಮಾಗಿ ನೀವು ಬರೀಬೋದು. ಇನ್ ಕೇಸ್ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಏನಾದರೂ ಒಂದು ಬರೆದು ಬನ್ನಿ, ದಯವಿಟ್ಟು ಖಾಲಿ ಬಿಡೋಕೆ ಹೋಗಬೇಡಿ. ಒಟ್ಟಾರೆ ಪೇಜ್ ಒಂದು ಸ್ಪನ್ ಮಾಡಿಬಿಟ್ಟು 6 ಅಂಕದ್ದು, 27, 6, 33 ಅಂಕ ಆಯಿತು, 33 ಅಂಕ ಆದ ತಕ್ಷಣ. ನಂತರ 2, 4 ಅಂಕದ ಪ್ರಶ್ನೆಗಳು, 32 ಆಯಿತು, 36, 42, 46, 46, 62, 68 ಮಾರ್ಕ್ಸ್ ಇಲ್ಲ ಆಯಿತು. ಇದು ಫುಲ್ ನಿಮಗೆ ಫುಲ್ ಸ್ಕೋರ್ ಆಗಲಿಲ್ಲ ಅಂದರೆ ಓಕೆ, ಫುಲ್ ಸ್ಕೋರ್ ಆಗಲ್ಲ ಓಕೆ. ಇಲ್ಲಿ ನಿಮಗೆ 32 ಅಂಕಕ್ಕೆ ನೀವು ಅರಿವ 25 ಪಡ್ಕೋತೀರ, ಆರಾಮಾಗಿ ಇನ್ನೂ 20 ತಗೋತೀರ, 36, 20, 56 ಅಂಕ ಆಯಿತು ನೋಡಿ, ಇಲ್ಲ 56 ಅಂಕ ಆಯಿತು. ನಂತರ ಫಿಲ್ ಇನ್ ಬ್ಲಾಂಕ್ಸ್ ಇವರೆಲ್ಲ ಕಷ್ಟ ಅಂತ ಓಕೆ ಬಿಡ್ತೀನಿ, ಕಷ್ಟ ನೀವು ಅದನ್ನು ಹೊರ್ಕೊಂಡು ನೋಡಿದ್ರೆ ಮಾಡ್ತೀನಿ ಅಂತ ಅನ್ಕೋತೀನಿ. ನಂತರ ಇದು 12 ಅಂಕಗಳಿಗೆ ಇದು ಬಿಟ್ಟಸ್ಟ್ ನಂಬರ್ 12 ಅಂಕಗಳಿಗೆ 56, 66, 68, 70 ಮಾರ್ಕ್ಸ್ ನಿಮಗೆ ಫುಲ್ಲು ಈಸಿಯಾಗಿ ಮಾಡ್ತೀರಾ. 20-30 ಅಥವಾ 30-40 ಮಾರ್ಕ್ಸ್ನ ನೀವು ಸ್ವಲ್ಪ ನೀವು ಬ್ರೀಫಾಗಿ ನೀವು ಸ್ವಲ್ಪ ಸ್ಟಡಿ ಮಾಡಿ ಒಂದ್ಸಲ 4-5 ಸಲ ವರ್ಕೌಟ್ ಮಾಡಿದ್ರೆ ನೀವು ಆರಾಮಾಗಿ ಅಂಕಗಳನ್ನು ಪಡ್ಕೋಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳಿಗೆ ಕಷ್ಟ ಅನಿಸುತ್ತೆ, ಯಾವ ವಿದ್ಯಾರ್ಥಿಗಳು ನನಗೆ ಪಾಸ್ ಆದರೆ ಸಾಕು, ಯಾವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಯ ಇದೆ, ಅವರು ಮೇಯ್ನಾಗಿ ನಾನು ಹೇಳಿದ್ನ ಮೇನ್ ಟಾರ್ಗೆಟ್ ಮಾಡಿ ಒಂದು 5 ಅಂಕದ ಪ್ರಶ್ನೆಗಳು ಮತ್ತು ಪ್ಯಾಸೇಜ್ನ ನೋಡ್ಕೊಂಡು ಓದೋದು ಬರೆಯೋದು, ಒಂಥರ ಪ್ರಬಂಧ ರಿಲೇಟೆಡ್ ಅದೇ ರೀತಿ ನಿಮ್ಮದು ಲೆಟರ್ ರೈಟಿಂಗು, ಒಂಥರ 6 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು, ಒಟ್ಟು 32 ಮಾರ್ಕ್ಸ್ಗೆ 4 ಅಂಕದ ಪ್ರಶ್ನೆಗಳು ಬರುತ್ತೆ. ಅದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮದು ಬಿಟಸ್ಟ್ ಬೇರೆ ಇದಿರುತ್ತೆ. ಇಷ್ಟೊತ್ತರೂ ನೀವು ಆರಾಮಾಗಿ 50-64 ಅಂಕಗಳಿಗೆ ಮೋಸನೇ ಇಲ್ಲ. ಇನ್ ಕೇಸ್ ಯುವರ್ ಟಾಪರ್ ನೀವು ಕೂಡ ಹೆಚ್ಚು ಅಂಕ ಗಳಿಸ್ಬೇಕಂದ್ರೆ ಬುಕ್ಕನ್ನು ಒಂದು 4-5 ಸಲ ಓದಿ ಯಾವ ಚಾಪ್ಟರ್ ಬರುತ್ತೆ ಅಂತ ಒಂದು ಹಳೆ ಪೇಪರ್ ಇಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಗ್ರಾಮರೆಟಿಕ್ ಪಾಠನ ಒಂದು ಸಲ 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನಿಮ್ಮ ಗ್ರಾಮರೆಟಿಕ್ ಪಾಠನ ಕೂಡ ಮಾಡಬಹುದು. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.